ಹಾಯ್, ಹಲೋ, ನಮಸ್ಕಾರ. ಕಲ್ಪವೃಕ್ಷ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮಲ್ಲಿ ಬರುವ ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ತಪ್ಪದೇ ಪ್ರೆಸ್ ಮಾಡಿ. ವಿಡಿಯೋ ಚೆನ್ನಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಹಾಗೂ ವಿಡಿಯೋ ಬಗ್ಗೆ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ಬಂದಿದ್ದೇನೆ ಅಂದರೆ ಎಲ್ಲರಿಗೂ ಉಪಯೋಗವಾಗುವಂಥ ವಿಡಿಯೋ, ಎಲ್ಲರೂ ಮಾಡಬಹುದಾದಂಥ ಒಂದು ವಿಡಿಯೋ ನೋಡಿ. ಅಂದರೆ ನನ್ನಲ್ಲಿ ಎರಡು ಪ್ರಶ್ನೆಯನ್ನು ಕೇಳ್ತಾರೆ. ಒಂದು ಅಂದರೆ ನೀನು ಈ ಹೂವಿಗೆಲ್ಲ ಗಿಡಗಳಿಗೆ ಬಳಸುವಂಥ ಇದು ಯಾವುದು ಅಂತೇಳಿ, ಅಂದರೆ ಯಾವ ಗೊಬ್ಬರವನ್ನು ಹಾಕ್ತೀಯಂತೆ, ಅದು ಮತ್ತು ಎಲ್ಲಿ ಸಿಗ್ತದಂತೇಳಿ. ಅಂದರೆ ನಾನು ಉಪಯೋಗಿಸುವ ಗೊಬ್ಬರ ನಾನೇ ತಯಾರಿಸುವುದು, ಆ ಗೊಬ್ಬರವನ್ನು ಇದು ಬುಡಕ್ಕೆ ಹಾಕಿ ಸ್ಪ್ರೇ ಮಾಡಲಿಕ್ಕೆ ಒಂದೇ ಗೊಬ್ಬರದಿಂದ ಎರಡು ಉಪಯೋಗಗಳು ನಡೀತದೆ. ಅಂದರೆ ಹೂಗಳು ಈಗ ನೋಡಿ, ಇದು ಮಳೆಗಾಲದಲ್ಲಿ ಸಹ ಅದೇ ಕ್ಲಾರಿಟಿಯಲ್ಲಿ ಬರ್ತದೆ, ಆ ಹೂವಿನ ಬಣ್ಣ ಕರೆಕ್ಟಾಗಿ ಇರ್ತದೆ. ನೋಡಿ, ಮೊದಲೊಂದಿಷ್ಟು ಆ ಹೂವಿನ ಬಗ್ಗೆ ನಾವು ತಿಳ್ಕೊಳ್ಳುವ. ನೋಡಿ, ಇದರ ಕರೆಕ್ಟಾಗಿ ನೋಡಿ, ಇದೇ ರೀತಿ ಇದು ಕೋಲಿಯಸ್ ಗಿಡ ಅಂತೆ. ಅದರ ಅಂದರೆ ಇದು ಎಲೆಯ ಫ್ಲವರಿಂಗ್ ನೋಡಿ, ಎಲೆ ಅದರ ಕಲರ್ ಒಳ್ಳೆ ಕಲರಲ್ಲಿ ಬರ್ತಾ ಇರ್ತದೆ. ನೋಡಿ, ಒಳ್ಳೆ ಗಿಡಗಳು ಬುಷಿಯಾಗಿ ಬರ್ತಾ ಉಂಟು. ಇದಕ್ಕೆಲ್ಲ ಉಪಯೋಗಿಸ ಇಲ್ಲಿ ನೋಡಿ, ಹೂವು ತೋರಿಸಿ. ಹ್ಯಾಂಗಿಂಗ್ ಪಾಟ್ಗಳಲ್ಲಿ ರೆಡ್ ಅಂದರೆ ಅದು ಪ್ಯೂರ್ ರೆಡ್ಡಲ್ಲಿ ಬರ್ತದೆ ನೋಡಿ ಹೂವು. ಅದು ನನ್ನ ಗೊಬ್ಬರದ ಪವರ್ ನೋಡಿ. ನೋಡಿ, ಇಲ್ಲೊಂದು ರೆಡ್ ಹೂ ಉಂಟು, ಇದೊಂದು ಬೇರೆ ವೆರೈಟಿ ನೋಡಿ. ಇದು ಸ್ವಲ್ಪ ಕಲರ್ ಚೇಂಜಸ್ಸು, ಆದರೂ ಅದರದೇ ಕಲರಾಗಿ ಬಂದಿದೆ. ಎಲ್ಲ ಹ್ಯಾಂಗಿಂಗ್ ಪಾಟ್ಗಳಿಗೆ ಉಪಯೋಗಿಸುವಂಥ ಗೊಬ್ಬರವನ್ನು ತಯಾರಿಸುವ ವಿಧವನ್ನು ಇವತ್ತು ತಿಳಿಸಿಕೊಡುತ್ತೇನೆ. ಇದು ಗ್ರೀನ್ ಕಲರ್ ನೋಡಿ, ಪ್ಯೂರ್ ಗ್ರೀನಲ್ಲಿ ಬರ್ತದೆ ನೋಡಿ. ಪ್ಯೂರ್ ಗ್ರೀನಲ್ಲಿ ಈ ಗ್ರಾಸ್ ಬಂದಿದೆ ನೋಡಿ. ಇದು ರೀತಿ ಇದು ಸಹ ಗ್ರಾಸ್ ನೋಡಿ, ಎಲ್ಲ ಅದರದರ ಕಲರು ಎಲ್ಲ ಹೂವಾಗಿ ಇರ್ತಾ ಇದೆ. ಹಣ್ಣುಗಳ ಬಗ್ಗೆ ನೋಡಿದರೆ ಬೇರುಗಳು ಯಾವ ರೀತಿ ನೋಡಿ, ಹೊಸ ಹೊಸ ಬೇರುಗಳು ಬರ್ತಾ ಇದೆ. ಎಲ್ಲ ಅದರದೇ ಒಂದು ನಾನು ಉಪಯೋಗಿಸುವಂಥ ಗೊಬ್ಬರದ್ದು ನೋಡಿ. ಸ್ಪೈಡರ್ ಪ್ಲ್ಯಾಂಟ್ ಎಲ್ಲ ಜೇಡ ಪ್ಲ್ಯಾಂಟು ಹೇಗೆ ಬಂದು ನೋಡಿ. ಫ್ರೂಟಿಗೆ ಉಪಯೋಗಿಸಿದ್ರೆ ಡ್ರಾಗನ್ ಫ್ರೂಟು, ಇದೆಲ್ಲ ಖಾಲಿ ಆಯಿತು ಈಗ, ಎಲ್ಲ ನೋಡಿ ಕೊಯ್ದಾಗಿದೆ ನೋಡಿ. ಡ್ರಾಗನ್ ಫ್ರೂಟ್ ಎಲ್ಲ ಚೆಂದ ಬರ್ತಾ ಇದೆ, ಇದರಲ್ಲೂ ಹಣ್ಣಾಗಿ ಖಾಲಿ ಆಯ್ತು. ಈಗ ಮಾವಿನ ಹಣ್ಣು ಈಗ ನೋಡಿ, ಇದು ನೋಡಿಲ್ಲ ನೋಡಿ, ಇದರಲ್ಲಿ ಪಾಟಲ್ಲಿ ಉಂಟು ನೋಡಿ. ಅದರ ಬುಡಕ್ಕೆ ಹಾಕಿದಂಥ ಕಾಂಪೋಸ್ಟ್ ಗೊಬ್ಬರ ನೋಡಿ ಯಾವ ರೀತಿ ಇದೆ ನೋಡಿ. ಒಂದು ಹಣ್ಣು ಬಿದ್ದು ಹೋಗಿದೆ, ನನ್ನ ನೆನಪು ಯಾವುದು ಅಕ್ಕಿ ತಿಂದಿದೆ ನೋಡಿ, ಬಾವಲಿಯನ್ನು ತಿಂದು. ಒಳ್ಳೆ ಪರಿಮಳ ಇದಂದರೆ ಆಗಸ್ಟ್ ತಿಂಗಳಲ್ಲಿ ನೋಡಿ, ಇದು ಹಾಗೆ ಇನ್ನು ಹೂ ಆಗ್ತದೆ. ಇದರಲ್ಲಿ ಫುಲ್ಲು ಹಣ್ಣಿತ್ತು ಸಣ್ಣ ಗಿಡವಾಗಿ. ಅಂದರೆ ಆ ಗೊಬ್ಬರದ ಬಗ್ಗೆ ತಿಳ್ಕೊಳ್ವ. ಇಲ್ಲಿಗೆ ಪ್ರಶ್ನೆ ಅಂದರೆ, ಮನೆಯಲ್ಲಿರುವ ವೇಸ್ಟು ಇದು ತುಂಬ ಸಮಸ್ಯೆ ಆಗಿದೆ, ಇದನ್ನು ಯಾವ ರೀತಿ ಅಂದರೆ ನಾವು ಉಪಯೋಗಿಸ್ಬೋದು ಅಂತೇಳಿ, ಅದು ಎಂತ ಮಾಡೋದು ಅಂತ. ಇದು ಕೆಲವರು ಎಂತ ಮಾಡ್ತಾರೆ ಅಂದರೆ, ಈಗ ಮನೆಯಲ್ಲಿ ನೋಡಿ ವೇಸ್ಟ್ ಎಲ್ಲ ಈ ರೀತಿ ಇದ್ದರೆ, ಬಟ್ಟೆ ಇದು ಇಂಥ ತುಂಡು ಪೇಪರ್ ತುಂಡುಗಳನ್ನು ಈಗ ಕಟ್ಟಿ ಇದನ್ನು ಕಾರಲ್ಲಿ ಹೋಗುವಾಗ ತಗೊಂಡೋಗಿ ರೋಡ್ ಸೈಡಲ್ಲಿ ಆದರೂ ಬಿಸಾಡ್ತಾರೆ. ಇದು ನಿಜವಾಗಿ ಯಾರು ಮಾಡಬೇಡಿ. ಅಂದರೆ ನಮ್ಮ ಭಾರತದ ಪ್ರಧಾನಿಯವರ ಸ್ವಚ್ಛ ಭಾರತ್ ಇದರ ಪ್ರಕಾರ ನಾವು ಇಂಥ ಒಂದು ಗೊಬ್ಬರವನ್ನು ತಯಾರಿಸಿದರೆ ಎಲ್ಲರೂ ನೋಡಿ, ಅದರಿಂದ ಗಿಡಗಳು ಒಳ್ಳೆಯದಾಗ್ತದೆ, ಮತ್ತು ಕಸ ವಿಲೇವಾರಿಯು ಇದು ಕಸಕ್ಕೊಂದು ನಾವೊಂದು ರೂಪ ಕೊಟ್ಟಾಗೆ ಆಗ್ತದೆ. ಅಂದರೆ ನಾನು ಸಾಧಾರಣ ಶಾಲೆಯಲ್ಲಿ ಒಂದು 7ನೇ ತರಗತಿಯಲ್ಲಿ ಕಲಿಯುವಾಗ ನಮಗೊಂದು ಒಬ್ಬರು ಮಾಷಿದ್ರು, ರುದ್ರಯ್ಯ ಅಂತ, ಅವರು ಈಗಲೂ ಇದ್ದಾರೆ. ಅವರು ಪಾಠ ಮಾಡುವಾಗ ಒಂದು ವಿಷಯ ಹೇಳಿದರು, ಅಂದರೆ ಯಾವುದೇ ಒಂದು ವಸ್ತುವನ್ನು ಮನುಷ್ಯನಿಗೆ ನಾಶ ಮಾಡಲಿಕ್ಕೂ ಸಾಧ್ಯವಿಲ್ಲ, ಅದನ್ನು ಸೃಷ್ಟಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂದರೆ. ಅಂದರೆ ಆ ವಿಷಯಕ್ಕೂ ಈ ನನ್ನ ವಿಡಿಯೋಕ್ಕೆ ಯಾವುದು ಲಿಂಕ್ ಅಂದರೆ ನೋಡಿ, ಇದನ್ನು ನಾವು ಒಂದು ಬೇರೆ ರೂಪಾಂತರಗೊಳಿಸಬಹುದು. ಅಂದರೆ ಇದನ್ನು ನಾವು ಬೆಂಕಿ ಹಾಕಿ ಒತ್ತಿಸ್ತೇವೆ ಅಂತ ಇಟ್ಟುಕೊಳ್ಳುವ, ಒತ್ತಿಸಿದರೆ ಅದರಿಂದ ಬೂದಿ ಆಗ್ತದೆ. ನಾವು ನಾಶ ಮಾಡಲಿಲ್ಲ ಒಂದು ವಸ್ತು, ಅದು ರೂಪಾಂತರಗೊಂಡು ಇನ್ನೊಂದು ವಸ್ತು ಆಯಿತು. ಅದೇ ರೀತಿ ನಮಗೆ ಯಾವುದು ಒಂದು ವಸ್ತುವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಅಂದರೆ ಅವರೊಂದು ಪಾಠ ಮಾಡುವಾಗ ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದು ಅದನ್ನು ಹೇಳಿ ವಾಪಸ್ಸು ಆ ಪಾಠಕ್ಕೆ ತುಂಬ ಅರ್ಥ ಆಗ್ತಿತ್ತು. ಅವರು ಸಮಾಜ ವಿಜ್ಞಾನ ಪಾಠ ಮಾಡ್ತಿದ್ದು, ಅದರಲ್ಲಿ ನನಗೆ 180 ಮಾರ್ಕ್ ಎಲ್ಲ ಸಿಗ್ತಿತ್ತು ಆವಾಗ. ಇಂಗ್ಲೀಷಲ್ಲಿ ಬರೀ 25 ಮಾರ್ಕು ಅಂತ ಒಂದು ಅವರು, ಈಗ ನನಗೆ ಅದು ನೆನಪಾಗ್ತಾ ಇದೆ. ಅದೇ ರೀತಿ ನೋಡಿ, ಇದೊಂದು ವೇಸ್ಟು ನಾವು ಬಿಸಾಕೋದು, ಇದು ಬೇಕರಿಯಿಂದ ತಂದದ್ದು. ಇಂಥ ಒಂದು ಟಿನ್ನು ತಗೊಳ್ಬೇಕು. ನಾವು ಈಗ ಗೊಬ್ಬರ ತಯಾರಿಸುವ ನಮ್ಮ ವಿಡಿಯೋದ ಮೂಲ ಉದ್ದೇಶ ಯಾವುದಂದರೆ ಗೊಬ್ಬರ ತಯಾರಿಸಿ ಹೇಳಿದ್ದೇನಲ್ಲ. ಇಂಥ ಒಂದು ಟಿನ್ನು ನೋಡಿ, ಇಂಥ ಒಂದು ಟಿನ್ನು ಇದು ಬೇಕರಿಯಲ್ಲಿ ಆದರೂ ಸಿಗ್ತದೆ. ಇದನ್ನು ತೆಗೆದು ಕಟ್ ಮಾಡಬೇಕು, ಈ ರೀತಿ ಕಟ್ ಮಾಡಿ ಆಯ್ತಲ್ಲ.
ಈ ರೀತಿ ಕಟ್ ಮಾಡಿ ಆಗಿತ್ತಲ್ಲ ನೋಡಿ. ಇದರಲ್ಲಿ ಹೋಲ್ಸ್ ಇರಬಾರ್ದು ಆಯಿತಾ ನೋಡಿ, ಇದು ಹೋಲ್ಸ್ ಇರಬಾರ್ದು. ಅಥವಾ ಇದು ಸಿಗದಿದ್ದರೆ ಇಂಥ ಬಕೆಟ್ ಪೈಂಟ್ ಡಬ್ಬನ ಯಾವುದು ಆಗ್ತದೆ ನೋಡಿ. ಇದರಿಂದ ಇನ್ನೊಂದು ನಾನು ತಯಾರಿಸಿದ್ದು ಇನ್ನೊಂದು ವೀಡಿಯೋ ಮಾಡ್ತೇನೆ. ಇದರಲ್ಲಿ ಗ್ರಾಸ್ ಹಾಕಿ ಚಂದ, ಈಗ ಒಂದು ನೋಡಿ, ಇದು ವೇಸ್ಟ್ ಇಲ್ಲ, ನನಗೆ ಯಾವುದು ಬಿಸಾಡುವ ವಸ್ತು ಇಲ್ಲ. ಮತ್ತೊಂದು ಇಂಥ ಗೋಣಿಚೀಲ, ಇದು ನೋಡಿ ಅಕ್ಕಿಯದ್ದು. ಇದಂದ್ರೆ ಪ್ಲಾಸ್ಟಿಕ್ ಆಗಬಾರ್ದು, ಯಾಕಂದರೆ ಇದರಲ್ಲಿ ನೀರು ಕೆಳಗಡೆ ಹೋಗಬೇಕು. ಅದನ್ನು ನೋಡಿ ಈ ರೀತಿಯಾಗಿ ಇಡಬೇಕು ನೋಡಿ. ಈ ರೀತಿಯಾಗಿ ಚಂದವಾಗಿ ಫಿಟ್ಟಿಂಗ್ ಮಾಡಬೇಕು. ಇನ್ನು ನೋಡಿ, ಇನ್ನು ನೋಡಿ, ನಮ್ಮ ಈರುಳ್ಳಿ ಸಿಪ್ಪೆ ನೋಡಿ, ಈರುಳ್ಳಿ ಸಿಪ್ಪೆ ಇದು ವೇಸ್ಟ್ ನೋಡಿ. ಇದರಲ್ಲಿ ಹಾಕಬೇಕು ನೋಡಿ, ಪ್ಲಾಸ್ಟಿಕ್ ಇದು ಪೇಪರ್ ಪೀಸು ಇವನ್ನೆಲ್ಲ ಇದಕ್ಕೆ ನೋಡಿ ಹಾಕಬೇಕು. ಇದರಲ್ಲಿ ನೋಡಿ ಇಂಥ ಮಾರುತಿ ಪ್ಲಾಸ್ಟಿಕ್ ತೆಗಿಬೇಕಾಯ್ತಾ, ಇಲ್ಲಾದರೆ ಅದು ಮತ್ತೆ ಗೊಬ್ಬರದಲ್ಲಿ ಸಿಕ್ಕಿದ್ರೆ ಅದನ್ನು ತೆಗೆದು ಹಾಕಿ. ಇದು ಪ್ಲಾಸ್ಟಿಕ್ಕು, ಯಾರೋ ಇದಂದರೆ ಇದು ನಾನು ಅಂಗಡಿಯಿಂದ ತಂದದ್ದು. ಅಂದರೆ ಇಲ್ಲಿ ಪಕ್ಕದಲ್ಲಿರುವ ಅಂಗಡಿ, ನಾವು ರೇಷನ್ ಅಂಗಡಿಯವರು ಕಸ ಗುಡಿಸಿದಾಗ ಸಿಗ್ತದೆ ಅದು, ಅದನ್ನು ತರ್ತೇನೆ. ಮತ್ತು ಇದು ನೋಡಿ ತರಕಾರಿ ವೇಸ್ಟು, ಇದು ಸಹ ಹಾಗೆ ಅಂಗಡಿಯಿಂದಲೇ ತಂದ. ನಮ್ಮ ಮನೆಯಲ್ಲಿ ಅಷ್ಟೆಲ್ಲ ತರಕಾರಿ ಅಂಗಡಿಯಿಂದ ತರೋದೇ ಇಲ್ಲ, ನಾನಂದರೆ ಇಲ್ಲಿ ಸಾರು ಮಾಡಲಿಕ್ಕೆ ಇಲ್ಲೇ ಇರ್ತದೆ ತರಕಾರಿ ಎಲ್ಲ. ಇದು ವೇಸ್ಟ್ ಅವರಿಂದ ಕೇಳಿದರೆ ಕೊಡ್ತಾರೆ ಅವರು, ಒಂದು ಬಕೆಟ್ ಅಂದ್ರೆ ಕೊಟ್ಟು ನೋಡಿ. ಇದರಲ್ಲಿ ಎಲ್ಲ ವಿಧಗಳಿದೆ ನೋಡಿ, ಇದನ್ನು ಹಾಕಬೇಕು ನೋಡಿ ಹೀಗೆ. ಇದರಲ್ಲಿ ಮತ್ತೆ ನೋಡಿ ಈ ರೀತಿ ಹಗ್ಗ ಇದ್ರೆ ಆಗ್ತದೆ, ಇದು ಮಣ್ಣಲ್ಲಿ ಹುಡಿ ಆಗ್ತದೆ ಚಂದ ನೋಡಿ. ಬಾಳೆಹಣ್ಣು ಇದು, ಇದರಲ್ಲಿ ಎಲ್ಲ ವಿಟಮಿನ್ಸ್ಗಳು ಸಿಗ್ತದೆ. ಎನ್ ಪಿ ಕೆ, ಫಾಸ್ಫರಸ್ಸು, ಪೊಟಾಶಿ ಎಲ್ಲ ಒಂದು ನೈಸರ್ಗಿಕವಾದ್ದು. ನೋಡಿ ತುಂಬ ಇದ್ರೆ ನಾವು ಒಂದು ನೋಡಿ ಇದು ಪುಷ್ ಮಾಡಿ ಆಮೇಲೆ ನಾವು ಮಾಡಬೇಕಾದ್ದು ಮಣ್ಣು. ಮಣ್ಣು ಒಂದು ಸಿಪ್ಪು ಕಲ್ಲಿಲ್ಲದ್ದು, ನಾವು ಅದನ್ನು ಹಾಕಬೇಕು ನೋಡಿ. ಸ್ವಲ್ಪ ನೈಸಾದ ಮಣ್ಣು ನೋಡಿ, ಈ ರೀತಿ ಈ ರೀತಿ ಮಣ್ಣನ್ನು ಮಣ್ಣು ಸೇರಿಸಬೇಕು ಇದಕ್ಕೆ ನೋಡಿ. ಮಣ್ಣು ಸೇರಿಸಿ ಮತ್ತೆ ಸಗಣಿ ಇದ್ದರೆ ಸಗಣಿ ಆಗ್ಬೋದು, ಸಗಣಿಯನ್ನು ಹಾಕ್ಬೋದು. ಸಗಣಿ ಇದ್ದರೆ ಅಂದರೆ ಹಸಿ ಸಗಣಿ ಆಗ್ತದೆ, ಒಣಗಿದ್ದು ಆಗ್ತದೆ ನೋಡಿ, ಯಾವುದು ಆಗ್ತದೆ. ಇದಕ್ಕೆ ಸಗಣಿಯನ್ನು ಸ್ವಲ್ಪ ಸಗಣಿ ಹಾಕಿದರೆ ಅಂತ ಗೊತ್ತುಂಡ. ಇದರಲ್ಲಿ ಒಂದು ಸ್ಲರಿ ನಾನು ತೋರಿಸ್ತೇನೆ, ಅಂದರೆ ಅದು ಸ್ಲರಿ ಬರ್ತದೆ ಸಗಣಿಯನ್ನು ಹಾಕಿ ಆಯಿತು. ಇನ್ನು ಸ್ವಲ್ಪ ಅದರ ಮೇಲೆ ಮಣ್ಣು ಹೀಗೆ ಹಾಕಬೇಕು. ಮತ್ತು ಇದಕ್ಕೆ ಬೇರೆ ನಮ್ಮ ಮನೆಯಲ್ಲಿ ಅಂದರೆ ಅನ್ನ ಸಾರು ಯಾವುದಾದ್ರೂ ಬಾಕಿ ಆದರೂ ಉಳಿದ್ರೆ ಹಾಕ್ಬೋದು. ಅಂದರೆ ನಾನು ಇಲ್ಲಿ ಹಾಕೋದಿಲ್ಲ, ಯಾಕೆಂದರೆ ಇಲ್ಲಿ ಅದಕ್ಕೆ ತಿನ್ನಲಿಕ್ಕೆ ಕೋಳಿ ಉಂಟು, ಅದಕ್ಕೆಲ್ಲ ಕೊಡ್ತೇನೆ. ಆದ ಕಾರಣ ಇದಕ್ಕೆ ಹಾಕೋದು ಬರಿ ಹಾಕೋದಿಲ್ಲ, ತರಕಾರಿ ವೇಸ್ಟೇ ಸಿಗ್ತದೆ. ಮತ್ತು ಇದು ನಿಮಗೆ ಎಲ್ಲಿಯಾದರೂ ಸಾಧಾರಣ ನಿಮ್ಮ ಮನೆಯಲ್ಲೇ ಇಲ್ಲದ್ರೆ, ಅಂದರೆ ನೀವು ತರಕಾರಿ ತೆಗೆ ಅಂಗಡಿಯಲ್ಲಿ ಹೇಳಿದರೆ, ಎಲ್ಲರಿಗೂ ಒಂದೊಂದು ಅಂಗಡಿ ಇರ್ತದಲ್ಲ, ಸೂಪರ್ ಮಾರ್ಕೆಟು, ಫಾಸ್ಟ್ ಫುಡ್ಗಳಿರ್ತವೆ, ಹೋಟ್ಲುಗಳಿರ್ತವೆ, ಅಲ್ಲಿಗೊಂದು ಸಣ್ಣ ಬಕೆಟ್ ತಗೊಂಡು ಹೋಗಿ ಇಟ್ಟರೆ ಅವರು ಆಡ್ತಾರೆ. ಇದು ಅಂದರೆ ಡೈಲಿ ಅಲ್ಲ, ಒಂದು 15 ದಿವಸ 20 ದಿವಸಕ್ಕೊಮ್ಮೆ ಇದು ಮಾಡಬೇಕು. ಇನ್ನು ಇದಕ್ಕೆ ಮೈನಾಗಿ ಒಂದು ಅಂದರೆ ನಾವು ಉಪಯೋಗಿಸೋದು ನಮ್ಮ ರೈತ ಮಿತ್ರ ನೋಡಿ. ಅದು ಯಾರು ಅಂತ ಗೊತ್ತುಂಟಲ್ಲ ನಿಮಗೆ, ಇಂಥ ಎರೆಹುಳು ಉಂಟಲ್ಲ, ಈ ಎರೆಹುಳು ಉಂಟಲ್ಲ ನೋಡಿ, ಇಂಥ ಎರೆಹುಳುಗಳನ್ನು ಇದು ಎಷ್ಟು ಇವರನ್ನು ಬಿಡ್ತೀರೋ ಅದು ಅಷ್ಟು ಬೇಗ ಕೆಲಸ ಆಗ್ತದೆ ನೋಡಿ. ನಾನೀಗ 1, 2 ಇಲ್ಲಿ ಸಿಕ್ಕಿದ್ದು ನನಗೆ. ಇದು ಹಾಕಲಿಕ್ಕೆ ಅಂದರೆ ಇದು ಇನ್ನೊಂದು 15-20 ದಿವಸ ಆಗುವಾಗ ಇದು ತುಂಬ ಆಗ್ತದೆ. ಇವರು ಒಳ್ಳೆ ಕೆಲಸ ಮಾಡ್ತಾರೆ, ಇವರ ಅದರಲ್ಲಿ ಇದು ಹುಡಿ ಆಗ್ತದೆ ನೋಡಿ. ಮತ್ತೆ ಇದಕ್ಕೆ ಒಂದು ಗೋಣಿಚೀಲದಿಂದ ಮುಚ್ಚಿ ಕಟ್ಟಬೇಕು ನೋಡಿ. ಇಂಥ ಒಂದು ಗೋಣಿಚೀಲ ಅಂತ ಕೇಳಬೇಕು ಅಂದರೆ ಬಟ್ಟೆ ಆಗ್ತದೆ, ಅಂದರೆ ಗಾಳಿ ಹೋಗಬೇಕು. ಅಂದರೆ ಇದರಲ್ಲಿ ಚಂದ ಇದನ್ನು ಕಟ್ಟಬೇಕು ಈ ರೀತಿ.
ಮಳೆ ತಾಗದ ಬಿಸಿಲು ತಾಗದ ಸ್ಥಳದಲ್ಲಿ ಇಡಬೇಕು. ಅಂದು ಒಂದು ಇಪ್ಪತ್ತು ಒಂದು ಒಂದು ತಿಂಗಳ ಆದರೂ ತೊಂದರೆ ಇಲ್ಲ, ಅದನ್ನು ಬಿಚ್ಚು. ನಾನು ಒಂದು ತಿಂಗಳು ಮೊದಲು ಮಾಡಿದ್ದು ಕರೆಕ್ಟಾಗಿ ಹೇಳ್ತೇನೆ ನೋಡಿ. ಇದು ಒಂದು ತಿಂಗಳು ಮೊದಲು ಮಾಡಿದ್ದು, ಇದನ್ನೀಗ ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಗೊಬ್ಬರ ಆಗಿ ರೆಡಿ ಆಗಿರಬೇಕಿದು. ಹಾಯ್ ವಾ, ಭಾರಿ ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ ಸ್ಮೆಲ್ ಇಲ್ಲ, ಭಾರಿ ಚೆಂದಾಗಿ ಬರ್ತದೆ. ಓ, ಇವರು ಮೇಲೆ ಇದ್ದಾರೆ ನೋಡಿ. ನಾವು ಹಾಕಿದವರು ನೋಡಿ, ನಾನು ಒಂದೇ ಎರಡು ಏನು ಹಾಕಿದ್ದು, ಅವರೀಗ ಇಲ್ಲಿದ್ದಾರೆ ನೋಡಿ. ಅವರನ್ನು ಅಂದರೆ ನೋಡಿ, ಇದನ್ನು ಈ ರೀತಿಯಾಗಿ ನೋಡಿ. ಇದು ಸ್ಲರಿ ನೋಡಿ, ಇದರ ಕೆಳಗಡೆ ಬರ್ತದೆ ನೋಡಿ. ಇಷ್ಟು ಸ್ಲರಿ, ಮತ್ತು ನಾನು ಸಾಧಾರಣ ಅಷ್ಟೇ ಹಾಕಿದ್ದು ಒಂದೇ ರೀತಿಯ ಡಬ್ಬ ನೋಡಿ, ಇಷ್ಟು ಸಿಗ್ತದೆ. ಇದನ್ನು ಈ ಗೊಬ್ಬರವನ್ನು ಇನ್ನೂ ತೋರಿಸ್ತೇನೆ ನಾನು. ನೋಡಿ ಹೇಗೆ ಬರ್ತದೆ. ಇದನ್ನು ಕೈಯಲ್ಲಿ ಹಿಂಡಬಾರ್ದು, ಯಾಕೆ ಗೊತ್ತುಂಟ, ಇದರಲ್ಲಿ ನಮ್ಮ ಕೆಲಸದವರು ಇರ್ತಾರಲ್ಲ ಎರೆಹುಳು, ಅವುಗಳು ಸಾಯಬಾರ್ದು. ಅವುಗಳು ತುಂಡಾದರೆ ಎರಡಾಗಿ ಜೀವಿಸ್ತದೆ. ನೀವು ತುಂಡಾದರೆ ಅದು ಸತ್ತೋಯ್ತು ಅಂತ ಎಣಿಸಬೇಡಿ, ಒಂದು ಎರಡಾಗ್ತದೆ. ಅದು ಅದೊಂದು ಅದರ ವಿಶೇಷತೆ. ಎರೆಹುಳುವಿನ ವಿಶೇಷತೆ ಅಂದರೆ, ನೀವು ಬೇಕಾದರೆ ಇದನ್ನು ಚೆನ್ನಾಗಿ ಒಂದು ಗೋಣಿ ಚೀಲದಲ್ಲಿ ಹರಡಿ ಇದರಿಂದ ಎರೆಹುಳುಗಳನ್ನು ತೆಗೆದು ಇನ್ನೊಂದು ಇದು ಪಾಟ್ ಮಾಡ್ತೀರಲ್ಲ ಅದಕ್ಕೆ ಹಾಕ್ಬೋದು. ಮತ್ತು ಇದನ್ನು ಬೇಕಾದರೆ ಬಿಸಿಲಲ್ಲಿ ಒಣಗಿಸಿ, ಹೀಗೆ ಒಣಗಿಸಿದರೆ ಎರೆಹುಳು ಸತ್ತೋಗ್ತವೆ. ಅವಳಿಗೆ ಈಗಲೇ ನೋಡಿ ಇದೆಲ್ಲ ಖಾಲಿಯಾಗಿ ನೋಡಿ, ಎಲ್ಲ ಮಿಕ್ಸಿಂಗು ನೋಡಿ. ಈಗ ನೋಡಿ ಎಂಥ ವೇಸ್ಟಿನಿಂದ ಯಾವ ರೀತಿಯ ಗೊಬ್ಬರ, ಈ ರೀತಿಯ ಗೊಬ್ಬರವನ್ನು ತಯಾರಿಸ್ಬೋದು. ಇದು ನೋಡಿ ರೆಡಿ. ಇದು ಬುಡಕ್ಕೆ ನಾವು ಪ್ರತಿ ನಾನು ಒಂದು ಗಿಡದ ಯಾವುದೇ ಗಿಡವನ್ನು ನೆಡುವಾಗ ಇದನ್ನು ಮಣ್ಣಿಗೆ ಮಿಕ್ಸಿಂಗ್ ಮಾಡ್ತೇನೆ, ಅದರ ಬುಡಕ್ಕೆ ಹಾಕಿಕೊಡ್ತೇನೆ. ಇದುವೇ ನನ್ನ ಗಿಡದ ಗುಟ್ಟು. ಇನ್ನೊಂದು ಇದನ್ನು ಇನ್ನೊಂದು ಅದರಲ್ಲೇ ಬಂತಲ್ಲ, ಅಲ್ಲಿ ಇದನ್ನು ಸೋಸ್ಬೇಕು. ಇಲ್ಲಾಂದರೆ ಅದು ನಾವು ಸ್ಪ್ರೇ ಮಾಡುವಾಗ ಹುಡಿಯನ್ನು ಇದಕ್ಕೆ ಇದು ಮಾಡ್ಬೋದು. ಇದೆಲ್ಲ ಗೊಬ್ಬರನೇ ಅಂದರೆ, ಇದು ಗಿಡಗಳಿಗೆ ಬೇಕಾದಂಥ ನೈಸರ್ಗಿಕವಾದಂಥ ಪೊಟಾಶ್, ಫಾಸ್ಫರಸ್, ಎನ್ ಪಿ ಕೆ ಎಲ್ಲ ಇದರಲ್ಲಿ ಇರ್ತದೆ ನೋಡಿ. ಇದಕ್ಕೆ ಇನ್ನೊಂದು ಲೀಟ್ರ್ ನೀರಿಗೆ ನೋಡಿ, ಒಂದು ಇಂಥ ಬಾಟ್ಲಿಗೆ ಫಸ್ಟಿಗೆ ನೀರು ಹಾಕಿ ನೀವು ಈ ರೀತಿ. ಇದನ್ನು ಒಂದು ಲೀಟ್ರ್ ಮಾಡುವ ನೋಡಿ, ಇದನ್ನು ಇನ್ನೂ ಗಿಡಗಳಿಗೆ ಸ್ಪ್ರೇ ಮಾಡಬಹುದು ನೋಡಿ. ಚಂದವಾಗಿ ಯಾವುದೇ ಗಿಡಕ್ಕೂ ಸ್ಪ್ರೇ ಮಾಡಬಹುದು. ನನ್ನ ಬೋಗನ್ ವಿಲ್ಲಾ ಗಿಡ ಇದು, ಫೇವರೇಟ್ ಗಿಡ. ಇದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಇದರ ಬಗ್ಗೆ ನೋಡಿ. ಬೋಗನ್ ವಿಲ್ಲಾ ಇದೀಗ ಹೂವಾಗುವಾಗ ತೋರಿಸ್ತೇನೆ ನಾನು ಯಾವ ರೀತಿ ನೋಡಿ. ಅಡಿಕೆ ಸಸಿ ಇದೆ, ಅಡಿಕೆ ಸಸಿ ಯಾವುದಕ್ಕೂ ಬೇಕಾದರೂ ಇದನ್ನು ಸ್ಪ್ರೇ ಮಾಡಬಹುದು ನೋಡಿ. ಇದೇ ಅದರ ಕ್ಲಾರಿಟಿ. ಅಂದರೆ ಇದು ಮಳೆ ಬರುವಾಗ ಮಾತ್ರ ಸ್ಪ್ರೇ ಮಾಡಬೇಡಿ, ಅಂದರೆ ಸಿಗುವುದಿಲ್ಲ. ಅಂದರೆ ನೋಡಿ, ಒಂದೇ ನಾವು ಎಷ್ಟು ವೇಸ್ಟನ್ನು ನೋಡಿ, ವೇಸ್ಟ್ ಕಸದಲ್ಲಿ ಇಂಥ ಒಂದು ಎರಡು ಗೊಬ್ಬರವನ್ನು ಒಮ್ಮೆಲೆ ತಯಾರಿಸಬಹುದು. ನಿಮಗೆ ಇದು ಟೈಮ್ ಹಿಡಿಯೋದು ಇಷ್ಟೇ ನೋಡಿ. ಈ ವಿಡಿಯೋ ಎಷ್ಟೇ ಟೈಮ್ ಆಯಿತು ಅಷ್ಟೇ ಟೈಮು ನಿಮಗೆ ಸಾಕಾಗಬಹುದು. ಅಂದರೆ ಇದನ್ನು ಮತ್ತು ಇಲ್ಲಿ ನೀವು ಕಸ ನಿಮ್ಮ ಮನೆಯಲ್ಲಿ ಇಲ್ಲದ್ರೆ ಬೇರೆ ಅಂಗಡಿಯಿಂದ ಎಲ್ಲಿಯಾದರೂ ನೀವು ಕೇಳಿದರೆ ಒಂದೊಂದು ಬಕೆಟ್ ಕಸ ಸಿಗ್ತದೆ. ಇವಾಗ ಎಲ್ಲಿಯೂ ಇಲ್ಲ ಅಂತ ಆಗೋದಿಲ್ಲ. ತರಕಾರಿ ವೇಸ್ಟ್ ಸಿಗ್ತದೆ, ಫಾಸ್ಟ್ ಫುಡ್ಡಲ್ಲಿ ಸಿಗ್ತದೆ, ಜ್ಯೂಸ್ ಅಂಗಡಿಯಲ್ಲಿ ಸಿಗ್ತದೆ. ಅಂತೂ ನನಗೆ ಇಲ್ಲಿ ಕೆಲವು ಮದುವೆ ಎಲ್ಲ ನಡೆದ್ರೆ ಮದುವೆ ಮುಗ್ದ ಮೇಲೆ ನನಗೆ ಫೋನ್ ಮಾಡಿದೆ, ಸ್ವಲ್ಪ ವೇಸ್ಟ್ ಉಂಟು ಮಾರೆ ಎಂತ ಮಾಡೋದು ಅಂತೇಳಿ. ನನ್ನಲ್ಲೊಂದು ಆಟೋರಿಕ್ಷಾ ಉಂಟು, ನಾನು ಸೀದಾ ತೆಕೊಂಡು ಹೋಗಿ ಆ ವೇಸ್ಟನ್ನೆಲ್ಲ ತಂದು ನನಗೆ ಬೇಕಾದನ್ನು ತೆಗೆದು ಉಳಿದದನ್ನು ಇಲ್ಲಿ ನಮ್ಮ ಪ್ರತಿ ಗ್ರಾಮ ಪಂಚಾಯತಲ್ಲಿ ಒಂದೊಂದು ಕಸ ಹಾಕುವ ಸ್ಥಳ ಇದೆ, ಅದೇ ಸ್ಥಳದಲ್ಲಿ ಉಳಿದ ವೇಸ್ಟ್ ಪ್ಲಾಸ್ಟಿಕನ್ನು ಹಾಕ್ತೇನೆ.
ಅತಿ ನಿಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ ಎಲ್ಲ ಇದ್ದರೆ ನೀವು ಅದನ್ನು ವೇಸ್ಟು ಈ ರೀತಿ ಗೊಬ್ಬರ ಮಾಡ್ಬೋದು, ತುಂಬ ಮಾಡ್ಬೋದು. ನಾನಂದರೆ ಇದು ಒಂದು ತಿಂಗಳಲ್ಲಿ ಎರಡು ಸಲ ಮೂರು ಸಲ ಬೇರೆ ಬೇರೆ ಟಿನ್ ಇದೆ ದೊಡ್ಡದ, ಅದು ನಿಮಗೆ ನೋಡಿ ದೊಡ್ಡದಾಗಿ ಈ ರೀತಿ ಇದರಲ್ಲಿ ಉಂಟು. ಇದು ಕಟ್ಟಿಟ್ಟಿದ್ದೇನೆ ಈಗ, ಅಂದರೆ ಇದು ಬರುವಾಗ ಇದು ಮಳೆ ಬೀಳೋದಕ್ಕೆ ಪ್ಲಾಸ್ಟಿಕ್ ಹಾಕಿ ಇದು ಇದೆಲ್ಲ ಉಂಟು ಇದರಲ್ಲಿ. ಅಂದರೆ ಇದು ಬಿಚ್ಚಿಸಲಿಕ್ಕೆ ಇನ್ನೊಂದು ತಿಂಗಳು ಬೇಕಾಗ್ತದೆ, ಅಂದರೆ ತುಂಬ ಇರುವಾಗ ತುಂಬ ದಿನ ಜಾಸ್ತಿ ತಗೊಳ್ತದೆ. ನಾನು ಕೊನೆಯ ತನಕ ನೋಡಿದೆಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ನೀವು ಸಹ ಇದೇ ರೀತಿ ಕಸವನ್ನು ಒಂದು ರಸ ಮಾಡಿ ತೆಗೆದು ನಮ್ಮ ಸ್ವಚ್ಛ ಭಾರತದೊಂದಿಗೆ ಕೈ ಜೋಡಿಸಿ. ಥ್ಯಾಂಕ್ ಯು.